ನಮಸ್ಕಾರ ಟಿ ವಿ ಫೈನ ಆತ್ಮೀಯ ವೀಕ್ಷಕರೇ ನಾನು ಗುರುಪ್ರಸಾದ್ ಫೇಸ್ಬುಕ್ ಮೀಡಿಯಾ ಲೈವ್ಗೆ ಟಿ ವಿ ಫೈನ ಮೀಡಿಯಾ ಲೈವ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತು ದಸರಾ ಹಬ್ಬ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ ಸೊ ಎಲ್ಲರಿಗೂ ಒಂದು ಖುಷಿಯ ವಿಚಾರ ನಾಡಹಬ್ಬ ನಾಡದೇವಿಯ ಆರಾಧನೆ ಸೊ ಒಂಬತ್ತು ದಿನಗಳ ಕಾಲ ನವರಾತ್ರಿ ಪೂಜೆ ಹಾಗೆ ವಿಜಯದಶಮಿಯಂದು ದಸರಾ ಮೆರವಣಿಗೆ ಸಾಗುತ್ತೆ ಜಂಬೂ ಸವಾರಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂಥ ಹಬ್ಬ ಸೊ ಏನೇ ಕಷ್ಟ ಕಾರ್ಪಣೆಗಳಿದ್ದರೂ ಅದನ್ನೆಲ್ಲ ಬದಿಗಿಟ್ಟು ನಮ್ಮನ್ನು ತಾಯಿ ಅಂತ ನಾಡ ತಾಯಿ ಭುವನೇಶ್ವರಿಯನ್ನು ಆರಾಧಿಸುವಂಥ ಸಮಯ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಟಿ ವಿ ಫೈ ತಂಡದಿಂದ ಕೂಡ ಒಂದು ಶುಭ ಹಾರೈಕೆ ಹಾಗೆ ಒಂದು ಬೇಡಿಕೆ ನಾಡದೇವಿಯ ಮುಂದೆ ಸೊ ಇನ್ನು ಇವತ್ತಿನ ಸುದ್ದಿಗಳನ್ನು ನೋಡುವಂಥದ್ದಾದರೆ ರಾಜಕೀಯವಾಗಿ ಕೂಡ ಸಾಕಷ್ಟು ಸುದ್ದಿಗಳು ಇದೆ ಹಾಗೆಯೇ ಮನುಷ್ಯರನ್ನು ಅಂದರೆ ಜನಸಾಮಾನ್ಯರನ್ನು ಸಾರ್ವಜನಿಕರನ್ನು ಎಚ್ಚರಿಸುವಂಥ ಸುದ್ದಿಗಳು ಕೂಡ ಇದೆ ಸೊ ಅದರಿನೇದಾಗಿ ಮೊದಲನೇದಾಗಿ ನಾವು ರಾಮನಗರದ ವಾರ್ ಅಂದರೆ ಈ ಒಂದು ಬೈಎಲೆಕ್ಷನ್ಗೆ ಹಾಗೆ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಮಂಡ್ಯದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇತ್ತು ಇದನ್ನೆಲ್ಲ ಹೇಳ್ತಾನೆ ಬಂದಿದ್ವಿ ಆದರೆ ಒಂದು ಅನಿರೀಕ್ಷಿತ ಬೆಳವಣಿಗೆನಲ್ಲಿ ಕಾಂಗ್ರೆಸ್ ನಾಯಕರ ಮಗ ರಾಮನಗರದಲ್ಲಿ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಸೊ ಅದು ರಾಮನಗರದಲ್ಲಿ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟಾಗಿದೆ ಜೆ ಡಿ ಎಸ್ನಲ್ಲಿ ಅನಿತಾ ಕುಮಾರಸ್ವಾಮಿ ವಿವೇಕ ಬೇಡವಾ ಸೊ ಇದು ಇನ್ನೂ ಕೂಡ ಮುಂದುವರಿತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಸೊ ಕೊನೆಗೆ ಈ ರೀತಿಯಾಗಿ ಮಾಡ್ತಾ ಹೋದರೆ ಬಹುಶಃ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗ್ಬಿಡಬಹುದು ಸೊ ಇಬ್ಬರ ಜಗಳ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನವರ ಜಗಳ ಮತ್ತೊಂದು ಪಕ್ಷಕ್ಕೆ ಅನಾಯಾಸವಾಗಿ ಲಾಭ ತಂದು ಕೊಡುತ್ತಾ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸೊ ಇಲ್ಲಿ ಇದರ ಮೊದಲನೇ ಭಾಗ ಅನ್ನೋ ಹಾಗೆ ಕಾಂಗ್ರೆಸ್ಗೆ ಕೈ ಕೊಟ್ಟು ಇದೀಗ ಸಿ ಎಂ ಲಿಂಗಪ್ಪರ ಪುತ್ರ ಬಿ ಜೆ ಪಿ ಕೈ ಹಿಡಿದಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಮುಂದೆ ಸೊ ಅದು ಒಂದು ರೀತಿಯಾಕೆಂದರೆ ಆಪರೇಷನ್ ಕಮಲ ಮಾಡ್ತಾ ಅಂತ ಹೇಳ್ಕೊಂಡು ಬಂದಂಥವ್ರು ಇದೀಗ ಈ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಿದ ಮೇಲೆ ಎಲ್ಲೋ ಒಂದು ಕಡೆ ದೋಸ್ತಿ ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ ಈ ಮೂಲಕ ಒಂದು ಪ್ರತ್ಯಸ್ತ್ರವನ್ನು ಬಿ ಜೆ ಪಿ ಪಡ್ಕೊಂಡಿದೆ ಸೊ ಇಬ್ಬರ ಜಗಳವನ್ನು ತನ್ನ ಕಡೆಗೆ ಲಾಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಅನ್ನುವಂಥದ್ದು ಹಾಗೆಯೇ ಇನ್ನು ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ದೋಸ್ತಿ ಸರ್ಕಾರದಲ್ಲೇ ನಾಯಕರು ವಾಕ್ಸಮರವನ್ನು ನಡೆಸ್ತಾ ಇದ್ದಾರೆ ಮೊನ್ನೆ ಡೆಡ್ ಹಾರ್ಸ್ ಅಂತ ಹೇಳಿದರು ಪುಟ್ಟರಾಜು ಅವರು ಸಚಿವ ಪುಟ್ರಾಜು ಅವರು ಚೆಲವರಾಯಸ್ವಾಮಿಗೆ ಆದರೆ ಚಲುವರಾಯ ಸ್ವಾಮಿ ಕಾಮನ್ ಸೆನ್ಸ್ ಇರಬೇಕು ಅಂತ ಪುಟ್ಟರಾಜಿಗೆ ಹೇಳಿದರು ಸೊ ಇದೆಲ್ಲವೂ ಅವರ ಸ್ಥಳೀಯವಾಗಿ ಇದ್ದಂತಹ ವೈಯಕ್ತಿಕ ಕೋಲಾಹಲ ಇದೀಗ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆಯಾ ಯಾಕೆಂದರೆ ಇರಬೇಕು ಪಕ್ಷದ ನಾಯಕರು ಅಂತ ಅವರು ಆರೋಪ ಮಾಡಿಕೊಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ಇದು ಪೂರ್ವ ನಿಯೋಜಿತವಾಗಿದೆಯಾ ಅವರ ಕಾಲಿಳೋದಕ್ಕೆ ಹೋಗಿ ಪಕ್ಷಕ್ಕೆ ಡ್ಯಾಮೇಜನ್ನು ಮಾಡ್ತಾ ಇದ್ದಾರೆ ಸೊ ಕಾರ್ಯಕರ್ತರು ಕೂಡ ಇದನ್ನು ಸಹಿಸೋದಿಲ್ಲ ಅವರು ಏನೇ ಆಗಿದ್ದರೂ ಕೂಡ ಮಾಜಿ ಆಗಿದ್ದಾರೆ ಆದರೆ ಸುಮ್ಮನಿರಬೇಕು ಅಂತ ಪುಟ್ಟರಾಜು ಹೇಳ್ತಾರೆ ಸುಮ್ಮನೆ ನಾವಲ್ಲ ಅಂತ ಚೆಲುವರಾಯಸ್ವಾಮಿ ಹೇಳ್ತಾರೆ ಸೊ ಇದೆಲ್ಲೋ ಒಂದು ಕಡೆ ಈ ಒಂದು ವರ್ಬಲ್ ಟಾಕು ಎಲ್ಲೋ ಪಕ್ಷಕ್ಕೆ ಮೈತ್ರಿ ಸರ್ಕಾರಕ್ಕೆ ಮುಂದೆ ಧಕ್ಕೆಯನ್ನು ಮಾಡುತ್ತಾ ಅಥವಾ ಪಕ್ಷ ಇದನ್ನು ಗಮನಿಸೋದಿಲ್ಲ ಅಂತಂದರೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಈ ಒಂದು ಬೆಳವಣಿಗೆ ಪಕ್ಷದಲ್ಲಿದ್ದರೆ ಭಿನ್ನಮತ ನುಸುಳುವಂಥ ಸಾಧ್ಯತೆ ಇದೆ ಅದನ್ನು ಹೈಕಮಾಂಡ್ ಮಟ್ಟದವರೆಗೂ ತೆಗೆದುಕೊಂಡು ಹೋಗದೆ ರಾಜ್ಯದ ನಾಯಕರೇ ಬ್ರೇಕ್ ಹಾಕ್ತಾರ ಕಾದು ನೋಡಬೇಕು ಎಸ್ ಇನ್ನು ನಾವು ಮೈಸೂರು ದಸರಾ ವಿಚಾರಕ್ಕೆ ಬರೋಣ ವಿಧಿಕ್ತವಾಗಿ ಆರಂಭ ಆಯಿತು ಅಲ್ಲೂ ಕೂಡ ಅಸಮಾಧಾನದ ಮಾತುಗಳು ಕೇಳಿಬಂತು ಮೈಸೂರು ಹಾಗೂ ಕೊಡಗು ಭಾಗದ ಸಂಸದ ಪ್ರತಾಪ ಸಿಂಹ ವೇದಿಕೆಯಲ್ಲಿ ಮಾತನಾಡಿದ ಒಂದೆರಡು ಅಸಮಾಧಾನಗಳನ್ನು ಹೊರಹಾಕಿದ್ರು ಅದು ಅವರಿಗೆ ಪ್ರಸ್ತುತ ಅಂತ ಅನ್ನಿಸ್ತೇನೋ ಟಿಪ್ಪು ಸುಲ್ತಾನ್ ಜಯಂತಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಸೊ ಅಂಥದ್ದು ಬೇಡವಾಗಿತ್ತು ಮೂವತ್ತೊಂಬತ್ತು ವರ್ಷಗಳ ಕಾಲ ಮೈಸೂರಿನವರು ಹೇಗಿದ್ರು ಅನ್ನೋದು ನಮಗೆ ಗೊತ್ತು ಆ ಇತಿಹಾಸದ ಪುರುಷನನ್ನು ನಾವು ಆರಾಧಿಸೋದು ಬೇಡ ಅನ್ನುವಂಥ ಒಂದು ವಿಚಾರವನ್ನು ತಾವು ಮಾತನಾಡುವಂತಹ ಒಂದು ಆ ಒಂದು ವೇದಿಕೆಯಲ್ಲಿ ಪಡಿಸಿದ್ರು ಸೊ ಹಾಗೆಯೇ ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಯಿತು ಎಲ್ಲ ಕಡೆ ಹಾಗೆಯೇ ಮತ್ತೊಂದು ಕಡೆ ಡಿ ಸಿ ಎಂ ಪರಮೇಶ್ವರ್ ಅವರು ಇವತ್ತು ಉದ್ಘಾಟನೆಯ ಸಮಾರಂಭಕ್ಕೆ ಹೋಗಿರಲಿಲ್ಲ ಹಾಗೆ ಅನೇಕರು ಕಾಂಗ್ರೆಸ್ನ ಅನೇಕರು ನಾಯಕರು ನಾಡದೇವಿಯ ದಸರಾ ಮೆರವಣಿಗೆಯ ಈ ಒಂದು ಉದ್ಘಾಟನೆಗೆ ಹೋಗಿರಲಿಲ್ಲ ಸೊ ಇನ್ಫೋಸಿಸ್ನ ಪ್ರತಿಷ್ಠಾನದ ಮುಖ್ಯಸ್ಥೆ ಸುಧಾಮೂರ್ತಿಯವರು ಉದ್ಯಕ್ತವಾಗಿ ಉದ್ಘಾಟನೆ ಮಾಡಿದ್ರು ಅದನ್ನು ಸೊ ನಿಜಕ್ಕೂ ಈ ಒಂಬತ್ತು ದಿನಗಳ ಕಾಲ ಮೈಸೂರು ಝಗ ಇರುತ್ತೆ ಮೈಸೂರಿನ ಅರಮನೆ ನಗರಿಯನ್ನು ನೋಡಬೇಕು ಅನ್ನುವಂಥ ಧಾವಂತ ಬಹುಶಃ ಎಲ್ರಿಗೂ ಇರುತ್ತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸೊ ದಸರಾ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ನಡೀತು ಯದುವಂಶದ ಕುಲ ತಿಲಕ ಯದುವೀರ್ ಮಹಾರಾಜರು ಅದನ್ನು ನಡೆಸ್ಕೊಟ್ಟರು ಸುಮಾರು ನಲವತ್ತು ನಿಮಿಷಗಳ ಕಾಲ ರಾಜಪೋಷಕನ ಧರಿಸಿ ಸೊ ಹೊಗಳು ಭಟ್ರು ಸೊ ಅದೆಲ್ಲ ಒಂದು ಕೂಡ ಆ ಸಾಂಕೇತಿಕವಾಗಿ ನಡೆಯುವಂಥ ಈ ಒಂದು ದಸರಾ ಏನಿದೆ ಸೊ ಸಾಕಷ್ಟು ಜನರನ್ನು ಮೂಕ ವಿಸ್ಮಿತ್ರನಾಗಿ ಮಾಡುತ್ತೆ ಅಲ್ಲಿ ನಿಂತು ನೋಡುವುದೇ ಒಂದು ಆನಂದ ಅಂತ ಅನಿಸುತ್ತೆ ಅದನ್ನು ಹೊರತುಪಡಿಸಿದ್ರೆ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟರು ಯುವ ದಸರಾ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಲನಚಿತ್ರೋತ್ಸವಗಳಾಗಿರ್ಬೋದು ಇನ್ನು ಖಾದ್ಯಗಳ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಹಾಗೆನೂ ವಸ್ತು ಪ್ರದರ್ಶನ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಚಾಲನೆ ಸಿಕ್ಕಿದೆ ಇನ್ನು ಒಂಬತ್ತು ದಿನಗಳ ಕಾಲ ನಾಡದೇವಿಯ ಉತ್ಸವ ಮುಂದುವರಿಯುತ್ತೆ ಇನ್ನು ಪೊಲೀಸ್ ಹಾಗೆ ವಾಹನ ಸವಾರ ಮಧ್ಯೆ ಇವತ್ತು ಒಂದು ಫೈಟ್ ನಡೆದಿದೆ ಒಂದು ರೀತಿ ಡಬ್ಲ್ಯೂ ಡಬ್ಲ್ಯೂ ಫೈಟ್ ನಡೀತಲ್ಲ ಆ ರೀತಿ ಯಾಕೆಂದರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಬೈಕ್ ಸವಾರನನ್ನು ಪೊಲೀಸರು ನಿಲ್ಲಿಸ್ತಾರೆ ಇನ್ಸ್ಪೆಕ್ಟರ್ ವಿರುದ್ಧ ಸವಾರ ಬೈಕ್ ಸವಾರ ಫುಲ್ ಗರಂ ಆಗ್ತಾನೆ ಇಬ್ಬರು ಹೊಡೆದಾಡ್ತಾರೆ ಕಾನೂನನ್ನು ಪಾಲಿಸುವಂತಹ ನಿಷ್ಠೆ ಬೈಕ್ ಸವಾರರಿಗೆ ಅಥವಾ ಯಾವುದೇ ವಾಹನ ಚಾಲಕರಾಗಲಿ ಮಾಲೀಕರಿಗೆ ಇರಬೇಕು ಹಾಗೆ ಕಾನೂನನ್ನು ಪಾಲಿಸುವಂಥ ಸಂದರ್ಭದಲ್ಲಿ ಸಮಯೋಚಿತವಾಗಿ ಅನುಚಿತ ವರ್ತನೆಯನ್ನು ಮಾಡಿದ ಹಾಗೆ ಸೊ ಯಾರು ಅವರ ಜೊತೆ ವಿನಯದಿಂದ ವರ್ತಿಸಬೇಕು ಅನ್ನುವಂಥದ್ದು ಇಬ್ಬರಿಗೂ ಕೂಡ ಅದು ಇರಬೇಕಾಗತ್ತೆ ಆದರೆ ಇಲಾಖೆಯ ಯೂನಿಫಾರ್ಮನ್ನು ತೆಗೆದುಕೊಂಡು ಸರ್ ಯೂನಿಫಾರ್ಮನ್ನು ಹಾಕ್ಕೊಂಡು ಸರ್ಕಾರ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಸೊ ಬೇಕಾಬಿಟ್ಟಿಯಾಗಿ ಅದನ್ನು ಮಾಡೋ ಹಾಗಿರೋದಿಲ್ಲ ಇರೋದಿಲ್ಲ ಹಾಗಿದ ಮೇಲೆ ಸಾರ್ವಜನಿಕರು ಸಹಕರಿಸಬೇಕು ಅದು ಕೂಡ ಸಂಯಮದಿಂದ ಅನ್ನುವಂಥದ್ದು ಯಾಕೆಂದರೆ ಇಂತಹ ಘಟನೆಗಳು ಯಾವತ್ತೂ ಮರುಕಳಿಸಬಾರದು ಆದರೆ ನಾವು ಸಂಚಾರಿ ನಿಯಮವನ್ನು ಪಾಲಿಸುವುದು ಉತ್ತಮ ಯಾಕೆಂದರೆ ಗಾಡಿ ಇದ್ದ ತಕ್ಷಣ ಹೇಗೆ ಬೇಕಂದ್ರೆ ಹಾಗೆ ಹೋಗೋದು ಸರಿಯಲ್ಲ ಅನ್ನೋಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಏನಾಗುತ್ತೆ ಅಪಾಯ ಹೆಲ್ಮೆಟ್ ಹಾಕಿಲ್ಲ ಅದು ತಪ್ಪು ಆ ತಪ್ಪನ್ನು ಒಪ್ಪಿಕೊಳ್ಳದೆ ಅಥವಾ ಸಾರಿ ಕೇಳದೆ ಅಥವಾ ಅದಕ್ಕೆ ದಂಡವನ್ನು ಕಟ್ಟಿದ್ರೆ ಮುಗಿತು ಮುಂದೆ ಆ ತಪ್ಪನ್ನು ಮಾಡದೇ ಇರೋ ಹಾಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ ಬಟ್ ಈ ರೀತಿಯಾಗಿ ನಡು ಬೀದಿಯಲ್ಲಿ ಒಬ್ಬ ಸೇವಾನಿರತ ಸರ್ಕಾರಿ ನೌಕರರ ಜೊತೆ ಹಾಗೆ ಕಾನೂನು ಪಾಲಕರ ಜೊತೆ ಇದನ್ನು ಮಾಡಬಾರ್ದಾಗಿತ್ತು ಬಟ್ ಈ ಎಲ್ಲ ಸಾರ್ವಜನಿಕರು ಇದನ್ನು ಎಚ್ಚೆತ್ತುಕೊಳ್ಬೇಕು ಇನ್ನು ಹೈ ಅಲರ್ಟ್ ಘೋಷಣೆ ಆಗಿದೆ ಎಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ಕರಾವಳಿ ತೀರದಲ್ಲಿ ಸೊ ಸಾಕಷ್ಟು ದಿನಗಳಿಂದ ಈಗಾಗಲೇ ಚಂಡಮಾರುತ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀವಿ ಹಾಗೆ ಭೂಕಂಪನ ಕೇಳ್ತಾ ಇದ್ದೀವಿ ಇಂಡೋನೇಷ್ಯಾ ಹೇಗಾಗಿದೆ ಪರಿಸ್ಥಿತಿ ಅನ್ನೋದು ಗೊತ್ತಾ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಸಾವು ನೋವು ಸಂಭವಿಸುವಂತಹ ಜಾಸ್ತಿ ಇದೆ ಹಾಗೆಯೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇದೆ ಅಂತ ಒಂದು ಪಣಂಬೂರು ಬೀಚ್ನಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಕರಾವಳಿಯಲ್ಲಿ ಕಡಲು ಒಬ್ಬರಿಸ್ತಾ ಇದೆ ಅಂದರೆ ಉಕ್ಕಿ ಹರಿತಾ ಇದೆ ಕಡಲು ಸೊ ಹಾಗಾಗಿ ಆ ಭೋರ್ಗರುವಂತಹ ಆ ಕಡಲಿನ ನಿನಾದಕ್ಕೆ ಜನ ಭಯಭೀತರಾಗಿದ್ದಾರೆ ಯಾವಾಗ ಇಲ್ಲೂ ಚಂಡಮಾರುತ ಬೀಸುತ್ತಾ ಅನ್ನುವಂಥದ್ದು ಸೊ ಸಾಕಷ್ಟು ಇಲ್ಲಿಗೆ ಭಯ ಇದೆ ಸೊ ಹಾಗಾಗಿ ಮೀನುಗಾರರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ಸೊ ಇನ್ನು ಗಣಿನಾಡಿನ ಕಾಂಗ್ರೆಸ್ ಈಗ ಒಡಕಿನ ಮನೆ ಆಗಿದೆ ಸೊ ಬಳ್ಳಾರಿಯ ಕಾಂಗ್ರೆಸ್ ಬಳ್ಳಾರಿಯ ರಾಜಕಾರಣ ಅಂತಂದರೆ ಇಡೀ ರಾಜ್ಯದೇ ಒಂದು ರಾಜಕಾರಣ ಆದರೆ ಬಳ್ಳಾರಿಯ ರಾಜಕಾರಣವೇ ಬೇರೆ ರೀತಿ ಯಾಕೆಂದರೆ ನಿಮ್ಮ ಈಗಾಗಲೇ ಗೊತ್ತು ಧಣಿಗಳಾಗಿರ್ಬೋದು ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತೆಗೆದುಕೊಂಡು ಬಂದರು ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಂತಹ ಒಂದು ಸಭೆಗೆ ನಾಲ್ವರು ಶಾಸಕರು ಸೊ ಅಲ್ಲಿಗೆ ಬಂದಿಲ್ಲ ಸೊ ಅಲ್ಲಿ ಗೈರಾಗಿದ್ದಾರೆ ಕೈ ಕೊಟ್ಟಿದ್ದಾರೆ ನಾಳೆ ಬಳ್ಳಾರಿಯ ಟಿಕೆಟ್ ಲೋಕಸಭಾ ಉಪಚುನಾವಣೆಗೆ ಟಿಕೆಟ್ ಅಭ್ಯರ್ಥಿ ಯಾರಾಗುತ್ತಾರೆ ಅನ್ನೋದು ಫೈನಲ್ ಆಗುತ್ತೆ ಇನ್ನೂ ಆಗಿದೆ ಯಾಕೆಂದರೆ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬಳ್ಳಾರಿಯ ಶಾಸಕರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾಯಿದ್ರು ಅದಕ್ಕೆ ಮಣೆ ಹಾಕಿಲ್ಲ ಸೊ ಮುಂದೆ ಏನಾಗುತ್ತೆ ಮತ್ತು ಭಿನ್ನಮತ ಸ್ವ ಸುತ್ತ ಯಾಕೆಂದರೆ ಯಾರಿಗೂ ಕೂಡ ಈ ಒಂದು ಉಪಚುನಾವಣೆ ಬೇಕಾಗಿರಲಿಲ್ಲ ಹಾಗಾದ್ಮೇ ಹಾಗಾದಮೇಲೆ ಏನು ಮಾಡ್ತಾರೆ ಮುಂದೆ ಈ ಲೋಕಸಭಾ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡರೆ ಬಹುಶಃ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದರ ನೆರಳು ಅದಕ್ಕೆ ಖಂಡಿತ ಬೀಳುತ್ತೆ ಸೊ ಹಾಗಾಗಿ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಲೇಬೇಕು ಹಾಗಾಗಿದ್ದರೂ ಸೊ ಹಾಗಾಗಿರೋದರಿಂದ ಇದು ಒಂದು ರೀತಿಯ ಮೂರು ಪಕ್ಷಗಳಿಗೆ ಜಿದ್ದಾಜಿದನು ಮೈತ್ರಿಯನ್ನು ಮಾಡಿಕೊಂಡ್ರೂ ಕೂಡ ಸೊ ಅದನ್ನು ಎಷ್ಟು ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹೊಂದಾಣಿಕೆ ಕಾರ್ಯಕರ್ತರಿಗೆ ನಿಜಕ್ಕೂ ಸಿಹಿತರತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಲೆಕ್ಕಾಚಾರ ನಡೀತಾ ಇದೆ ಶಿವಮೊಗ್ಗ ಆಗಿರಬಹುದು ಬಳ್ಳಾರಿ ಆಗಿರ್ಬೋದು ಹಾಗೆ ಮಂಡ್ಯ ಆಗಿರ್ಬೋದು ಅಥವಾ ಜಮಖಂಡಿಯಲ್ಲಿ ಈಗಾಗಲೇ ಅದು ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಆಗಿದೆ ಇನ್ನು ರಾಮನಗರ ಮಾತ್ರ ಬಾಕಿ ಇದೆ ಬಹುಶಃ ಕಾರ್ಯಕರ್ತರ ನಿರ್ಧಾರ ಕೊನೆಗೆ ಅಂತಿಮ ಆಗುತ್ತೆ ಯಾರು ಇದರಲ್ಲಿ ಲಾಭವನ್ನು ಪಡ್ಕೊಳ್ತಾರೆ ಕಾದ್ ನೋಡಬೇಕು ಇನ್ನು ಮೀ ಟು ಆರೋಪಕ್ಕೆ ಉತ್ತರಿಸಿ ಇಲ್ಲ ರಾಜೀನಾಮೆಯನ್ನು ಕೊಡಿ ಅಂತ ಅಕ್ಬರ್ ಕಾಂಗ್ರೆಸ್ಗೆ ಸವಾಲನ್ನು ಹಾಕಿದ್ದಾರೆ ಸೊ ಮಾಜಿ ಕ್ರಿಕೆಟರ್ ಅರ್ಜುನ್ ರಣತುಂಗ ವಿರುದ್ಧವೂ ಕೂಡ ಆಪಾದನೆ ಇದೆ ಸೊ ಇಲ್ಲಿ ಒಂದು ರೀತಿಯ ಲೈಂಗಿಕ ಕಿರುಕುಳ ನಡೆದಿದೆ ಅನ್ನುವಂಥ ಆರೋಪಗಳು ಏನು ಕೇಳಿಬಂತು ನಟಿಯಿಂದ ಹಾಗೆಯೇ ಈ ಒಂದು ನಟರ ಮೇಲೆ ಆರೋಪ ಕೇಳಿಬಂತು ನೀವು ಸ್ಪಷ್ಟವಾಗಿ ಅದಕ್ಕೆ ಉತ್ತರವನ್ನು ಕೊಡಿ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಸ್ಥಾನದಿಂದ ರಾಜೀನಾಮೆ ಕೊಡಿ ಎನ್ನುವಂತಹ ಒತ್ತಡ ಕೇಳಿ ಬರ್ತಾ ಇದೆ ಹಾಗೆಯೇ ಇನ್ನು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಶಬರಿಮಲೆ ತೀರ್ಪಿಗೆ ಮಹಿಳೆಯರು ಪ್ರವೇಶ ಇದ್ದಾರೆ ಹೋಗಬೇಕು ಅನ್ನುವಂಥ ತೀರ್ಪಿಗೆ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇವತ್ತು ಕೂಡ ಪ್ರತಿಭಟನೆಗಳು ಸಾಕಷ್ಟು ನಡೆದವು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಮತ್ತಷ್ಟು ಭಿನ್ನಮತ ಹೇಳುತ್ತಾ ಮತ್ತೊಮ್ಮೆ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇದೆ ಅದರ ವಿಚಾರಣೆ ಏನಾಗುತ್ತೆ ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ ಇನ್ನು ಇನ್ನು ಒಂಬತ್ತು ದಿನಗಳ ಕಾಲ ಮತ್ತೊಮ್ಮೆ ಮೈಸೂರಿನ ವಿಚಾರಕ್ಕೆ ಬಂದರೆ ನವರಾತ್ರಿ ಉತ್ಸವಗಳು ನಾಡಿನೆಲ್ಲರೇ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತೆ ಉತ್ತರ ಭಾರತದಲ್ಲೂ ಕೂಡ ದಸರಾ ಅಂದರೆ ಇಷ್ಟು ಅಲ್ಲಿ ವೈಭವಪತವಾಗಿರೋದಿಲ್ಲ ಆದರೆ ಅಲ್ಲೂ ಕೂಡ ಮಡಿಕೇರಿ ದಸರಾ ಆಗಿರ್ಬೋದು ಮಂಗಳೂರು ದಸರಾ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲವೂ ಕೂಡ ನವರಾತ್ರಿ ಉತ್ಸವ ಜೋರಾಗಿ ನಡೆಯುತ್ತೆ ಸೊ ಇದು ಈ ಹೊತ್ತಿನ ಫೇಸ್ ಅಂದರೆ ಮೀಡಿಯಾ ಲೈವ್ನ ಪ್ರಮುಖವಾದಂಥ ಸುದ್ದಿಗಳು ಸೊ ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ